ಪಿಎಸ್ಐ ಅಕ್ರಮ ಪ್ರಕರಣ ನ್ಯಾಯಾಂಗ ತನಿಖೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ಅಕ್ರಮ ನೇಮಕಾತಿ ಸಂಪೂರ್ಣ ತನಿಖೆ ಮಾಡಲಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಅಶ್ವತ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾರದರ್ಶಕ ತನಿಖೆ ಮಾಡಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಈ ಸರ್ಕಾರದಲ್ಲಿ ಪಿಎಸ್ಐ ಅಕ್ರಮದ ಫಲಾನುಭವಿಗಳು ಕೂಡ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಅಶ್ವತ್ ನಾರಾಯಣ್ ಕಿಡಿಕಾರಿದ್ದಾರೆ ಪಿಎಸ್ಐ ಅಕ್ರಮ ಪ್ರಕರಣ ನ್ಯಾಯಾಂಗ ತನಿಖೆಗೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ಅಕ್ರಮ ನೇಮಕಾತಿ ಸಂಪೂರ್ಣ ತನಿಖೆ ಮಾಡಲಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಅಶ್ವತ್ ನಾರಾಯಣ್ ಹೇಳಿದ್ದಾರೆ ಪಿಎಸ್ಐ ಸ್ಕ್ಯಾಂಡಲ್ ವಿಚಾರದಲ್ಲಿ ನ್ಯಾಯಾಂಗ ತನಿಖೆಯನ್ನು ಮಾಡುತ್ತಿದ್ದಾರೆ ಸ್ವಾಗತ ನಮಗೇನು ಸಮಸ್ಯೆ ಇಲ್ಲ ನೀವು ತನಿಖೆಯನ್ನು ಮಾಡಿ ಪಾರದರ್ಶಕವಾಗಿ ಯಾರು ತಪ್ಪಿಸ್ತಿದ್ದಾರೋ ಅವರ ಮೇಲೆ ಕ್ರಮ ಜರುಗಲಿ ಆದರೆ ನಿಮ್ಮ ಕಾಲದಲ್ಲಿ ಅತಿ ಹೆಚ್ಚಿನ ಅಧಿಕಾರ ದುರ್ಬಳಕೆ ಇದೇ ಶಾಂತಪ್ಪನೇ ಇದ್ದಿದ್ದು ಇದೇ ಅಧಿಕಾರಿಗಳೇ ಇದ್ದಿದ್ದು ಇವರೆಲ್ಲರೂ ನೀವು ಸೇರಿ ಅತಿ ಹೆಚ್ಚಿನ ದುರ್ಬಳಕೆಯನ್ನು ಮಾಡ್ಕೊಂಡಂತದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರದಲ್ಲೇ ನಿಜವಾಗ್ಲೂ ಪಿಎಸ್ಐ ಸ್ಕ್ಯಾಂಡಲ್ ಇನ್ನ ಫಲಾನುಭವಿಗಳು ನಿಮ್ಮ ಸರ್ಕಾರದಲ್ಲಿ ಆಗಿರೋದು ಇವತ್ತು ನೀವು ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮ ಕಾಲದನ್ನು ಸೇರಿಸಿ ಪಿಎಸ್ಐ ಜುಡಿಷಿಯಲ್ ಎನ್ಕ್ವೈರಿ ನಲ್ಲಿ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ